ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಇಂದು ಆಜಾದಿ ಕಾ ಅಮೃತ ಮಹೋತ್ಸವ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮ ನಡೆಯಿತು। ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬಳ್ಳಾರಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿದ್ದ ಈ ಕಾರ್ಯಕ್ರಮಕ್ಕೆ ಚಿತ್ರದುರ್ಗ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಚಾಲನೆ ನೀಡಿದರು। ನಂತರ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವುದರ ಜೊತೆಗೆ ನಮ್ಮ ಕಲೆ ಸಂಸ್ಕೃತಿ ನಾಡು ನುಡಿ ಕಟ್ಟಡ ಸ್ಮಾರಕಗಳ ರಕ್ಷಣೆ ಮಾಡುವ ಕೆಲಸ ಆಗಬೇಕಿದೆ ಎಂದು ಹೇಳಿದರು। ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ। ಇದೇ ಕಾಲೇಜಲ್ಲೂ ಒಂದು 2-3 ತಿಂಗಳಿಂದ ಒಂದು ಕಾರ್ಯಕ್ರಮ ಸಹ ಏರ್ಪಟ್ಟಾಗಿತ್ತು। ಸೋ ಕೋಟೆ ಅಲ್ಲಿ ನಡೆದಂತ ಕಾರ್ಯಕ್ರಮ ಚಾಲನೆ ನೀಡಿ ಸೋ ಈವರೆಗೂ ನಾವು ಬಂದಿದ್ದೀವಿ। सो इन कार्यक्रम आगे चालने या ना स्वतंत्र योधन नेनसो इवते ना इजी इशु आराम इन खुशिया कूदी अंदे त्याग बलिदान ना नेनसक्रम। ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬಳ್ಳಾರಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯದ ಉಪನಿರ್ದೇಶಕ ಜಿಡಿ ಹಳ್ಳಿಕೇರಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿದ್ದ ಮಹನೀಯರನ್ನು ಸ್ಮರಿಸುವುದು ಈ ಕಾರ್ಯಕ್ರಮದ ಆಶಯವಾಗಿದೆ ಎಂದರು। भारत सरकार देश कार्यक्रम आयोजित आलक भारत स्वातंत्र नमेंगे यहाँ दरयु अब जन आम व्यार्थी आम युवक मन मुटलता हिन्दली हलवर कड़े कार्यक्रम वर्षाग्त हमको सरकारी कला कॉलेजिन विद्यार्थिनी रश्मिका देशद स्वातंत्र्यक्कागि ब्रिटिशर विरुद्ध होराट नडेसिदरवर अवर त्याग बलिदान नम्मल्लि देशप्रेम मत्तु राष्ट्रभक्तिगे स्फूर्ति एंदरु। चळवळिगळन्नु हम्मिकोंडु मत्ते यारु बलिदान आद्रु अंत एल्ल तिळिसिकोट्रु। स्वातंत्र्य बंद नमगे 75 वर्ष कंप्लीट आगिरोद्रिंद अमृत महोत्सवन आचरणे माड्ता इद्रु। ಮತ್ತೋರ್ವ ವಿದ್ಯಾರ್ಥಿನಿ ನಮಿತಾ ನಮ್ಮ ಜಿಲ್ಲೆಯಲ್ಲೂ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಹೋರಾಟ ನಡೆಸಿದ ಸಂಗತಿಯನ್ನು ಈ ಕಾರ್ಯಕ್ರಮದ ಮೂಲಕ ತಿಳಿದು ಹೆಮ್ಮೆ ಎನಿಸಿತು ಎಂದು ಹೇಳಿದರು। ಎಲ್ಲರೂ ಸೇರಿ ಅವರು ಹೇಗೆ ಸ್ವಾತಂತ್ರ್ಯ ತಂದು ಕೊಟ್ಟರು ಅನ್ನೋದನ್ನ ನಮಗೆ